ಯಪ್ಪ, ಈ ಊರಿಗೆ ಬರೋಕ್ಕಿಂತ ಮುಂಚೆ ಏನೋ ಅನ್ಕೊಂಡ್ವಿ, ಬಟ್ ಇಲ್ಲಿ ಬಂದ್ಮೇಲೆ ಗೊತ್ತಾಗ್ತದೆ ಏನೇನೇನೋ ವಿಶೇಷತೆಗಳಿದೆ. ಹಾ, ವಿಶೇಷತೆಗಳ ಜೊತೆ ನಿಗೂಢತೆಯೂ ಇದೆ ಅಂತಾನು ಹೇಳಬೇಕು. ಈಗ ನಮ್ಮೊಂದಿಗೆ ಬಿಳಗುಂದ ಊರಿನ ಮೋಹನ್ ಅವರಿದ್ದಾರೆ. ಅವ್ರ ಜೊತೆ ನಾವು ಮಾತಾಡ್ತಾ ಇದ್ದೀವಿ. ಯಾಕೆ ಮಾತಾಡ್ತಾ ಇದ್ದೀವಿ, ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತಂದರೆ, ನಮಗೆ ಬ್ಯಾಕ್ಗ್ರೌಂಡಲ್ಲಿ ಒಂದು ದೇವಸ್ಥಾನ ಕಾಣ್ತಾ ಇದೆ. ಆ ದೇವಸ್ಥಾನ ಒಳಗಡೆ ಹೋಗೋಣ ಅಂತ ನಾವು ಅನ್ಕೊಂಡ್ರೆ ಕೆಲವರು ಹೋಗ್ಬೇಡಿ ಅಂತ ಹೇಳ್ತಾರೆ. ಇನ್ ಕೆಲವರು ಇಲ್ಲ ಹೋಗಿ ಹೋಗಿ ಒಳಗಡೆ ಹೋಗಿ ಪೂಜೆ ಎಲ್ಲ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಇದೇನು, ಇದು ದೇವಸ್ಥಾನದ ಬಗ್ಗೆ ಸ್ವಲ್ಪ ಮೋಹನ್ ಅವರು ಹೋಗ್ತೀವಿ ಅಂತ ತಕ್ಷಣ ಬೇಡ ಬೇಡ ಅಂತ ಸ್ಟಾಪ್ ಮಾಡಿಸ್ಬಿಟ್ರೆ. ಅದು ಮುಂಚೆ ಇದು ಅರ್ಸಮ್ಮ ಅಂತ ದೇವರು, ಮಾಮೂಲಿ ಎಲ್ಲ ದೇವತೆಗಳಾಗಿ ಈ ದೇವತೆನ ಪೂಜೆ ಮಾಡಿಕೊಂಡು ಹಿರಿಯರೆಲ್ಲ ಪೂಜೆ ಮಾಡಿಕೊಂಡು ಹಬ್ಬ ಹರಿದಿನ ಏನಿದೆ ಮಾಡ್ಕೊಂಡ್ಬರ್ತಾ ಇದ್ರು. ಆದರೆ ಇದಕ್ಕಿದಂಗೆ ಒಂದಿನ ಮೈ ಮೇಲೆ ಬಂದು ಆ ಅಮ್ಮ ಕೇಳ್ತಾರೆ, ನನಗೆ ಪ್ರತಿ ವರ್ಷನೂ ಒಂದು ಗರ್ಭಿಣಿ ಹೆಂಗಸ್ ಬಲಿ ಬೇಕು ಅಂತ ಕೇಳ್ತಾರೆ. ಪ್ರತಿ ವರ್ಷನೂ ಗರ್ಭಿಣಿ ಹೆಂಗಸ್ ಬಲಿ ಅಂದರೆ ತುಂಬ ಕಷ್ಟ ಆಗಿರೋದು, ಒಂದು ಎರಡು ಜೀವ ತೆಗೆಯುವಂಥದ್ದು ಒಟ್ಟಿಗೆ. ಆದ್ದರಿಂದ ಅದಕ್ಕೆ ಗ್ರಾಮಸ್ಥರೆಲ್ಲ ಏನು ಮಾಡ್ತಾರೆ, ಇಲ್ಲ ಎರಡು ಜೀವ ಹೋಗುತ್ತಲ್ವ, ಅದಕ್ಕೆ ಇಲ್ಲ ನಮಗೆ ಇದು ಬೇಡ, ನಾವು ಪೂಜೆ ಮಾಡಲ್ಲ ಇನ್ಮೇಲೆ ಅಂತ ಹೇಳ್ಬಿಟ್ಟು ದೇವ ಮೂಗನ್ನ ಕೊಚ್ಚಿ ಅವಾಗಲಿಂದ ಪೂಜೆ ಮಾಡೋದು ನಿಲ್ಲಿಸಿದ್ರು. ಪುರಾತನ ಕಾಲದಿಂದನೂ ನಡ್ಕೊಂಬಂದಿದೆ, ಹಿರಿಯರೆಲ್ಲ ನಡ್ಸ್ಕೊಂಬಂದಿದ್ದಾರೆ. ಆದರೆ ಈಗೀಗ ಯುವ ಪೀಳಿಗೆಯವರು ಏನು ಮಾಡ್ತಿದ್ದಾರೆ, ಇದೆಲ್ಲ ನಂಬೋದಿಲ್ಲ, ದೇವತೆ ಅಂದಮೇಲೆ ಯಾರನ್ನು ಒಂದೇ ಥರ ಎಲ್ಲ ದೇವರು ಒಂದೇ ಅಂದ್ಬಿಟ್ಟು ಇವಾಗ ಇವಾಗ ಪೂಜೆ ಮಾಡೋದಿಲ್ಲ ನಡೀತಿದೆ. ಆದರೆ ಕೆಲವರು ಹಿರಿಯರೆಲ್ಲ ಹೋಗೋದಿಲ್ಲ, ಕೆಲವರು ಹೋಗ್ತಾರೆ, ಅದು ಜನರ ಭಕ್ತಿಗೆ ಬಿಟ್ಟಿದ್ದು. ಇಲ್ಲ, ನಿಜವಾಗ್ಲೂ ಮೋಹನ್ ಅವರೇ, ಈಗಿನ ಒಂದು ಪೀಳಿಗೆ ಅವ್ರು ಇದನ್ನೆಲ್ಲ ನಂಬಲ್ಲ ಅಂತ ನೀವು ಹೇಳಿದ್ರಿ, ಹಾಗಾಗಿ ಬಂದು ಪೂಜೆ ಮಾಡ್ತಾರೆ ಅಂತ ಹೇಳಿದ್ರಿ, ಅದು ನನಗೆ ಸ್ವಲ್ಪ ಆಶ್ಚರ್ಯ ಅನ್ನಿಸ್ತು. ಯಾಕಂದರೆ ಈಗಿನ ಕಾಲದಲ್ಲಿ ಈಗಿನ ಪೀಳಿಗೆ ಪೂಜೆನೇ ಮಾಡಲ್ಲ, ಫಸ್ಟ್ ಆಫ್ ಆಲ್ ದೇವಸ್ಥಾನಕ್ಕೂ ಹೋಗಲ್ಲ. ಬಟ್ ಆದ್ರೂ ಕೂಡ ಈ ಒಂದು ಜಾಗದ ಒಂದು ವೈಶಿಷ್ಟ್ಯ ಏನಿದೆ ನೀವು ನಮ್ಗೆ ಹೇಳಿದ್ರಿ, ನನಗನ್ಸಿದ ಪ್ರಕಾರ ಗ್ರಾಮಸ್ಥರು ಏನು ಜನ ಇದ್ದಾರೆ ಅವ್ರು ತಗೊಂಡಿರ್ತಕ್ಕಂಥ ಒಂದು ಡಿಸಿಷನ್ ನನಗೆ ಬಹಳ ಇಷ್ಟ ಆಯಿತು. ಈಗ ಮೂಢನಂಬಿಕೆ ಅಂತ ಹೇಳ್ತೀವಿ ಗೊತ್ತಾ, ದೇವರು ಮೈ ಮೇಲೆ ಬಂದ ತಕ್ಷಣವೇ ನನಗೆ ಗರ್ಭಿಣಿಯ ಒಂದು ಬಲಿ ಬೇಕು ಅಂತ ಕೇಳಿದ ತಕ್ಷಣವೇ ಅವರು ಅದಕ್ಕೆ ಒಗ್ಲಿಲ್ಲ. ಅರ್ಥ ಆಯ್ತಾ? ಆ ಒಂದು ಮೂಢನಂಬಿಕೆ ಏನಿದೆ ಅದನ್ನ ಪಕ್ಕಕ್ಕಿಟ್ಟು ಇಲ್ಲ ನಾವು ಆ ಥರ ಮಾಡೋಕ್ಕಾಗಲ್ಲ, ಆ ಥರ ನೀವು ಕೇಳ್ತಾ ಇದ್ದೀರಾ, ಈ ದೇವ್ರ ಪೂಜೆನೇ ನಾವು ಮಾಡಲ್ಲ ಅನ್ನೋ ಒಂದು ಡಿಸಿಷನ್ ತೊಗೊಂಡ್ರಲ್ಲ, ನಿಜವಾಗ್ಲೂ ಭಾಳ ಒಳ್ಳೆ ಡಿಸಿಷನು, ತುಂಬ ಖುಷಿ ಆಯಿತು. ಸಂಕ್ರಾಂತಿ ಹಬ್ಬನ ನಿಜವಾಗ್ಲೂ ಅನುಭವಿಸ್ಬೇಕು ಅಂತಂದರೆ ಅದು ಸಿಟಿಲಲ್ಲ, ಹಳ್ಳೀಲಿ. ಇಲ್ಲಿ ನೋಡಿ, ಇದು ನಮ್ಮ ಕಲ್ಚರ್. ಇಲ್ಲಿ ಕಣಜದ ಪೂಜೆ ನಡೀತಾರೆ. ಈ ಕಣಜದ ಪೂಜೆ ಅಂತಂದರೆ ಏನು, ಯಾಕೆ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಇದನ್ನು ಅವರೇ ಎಕ್ಸ್ಪ್ಲೈನ್ ಮಾಡ್ತಾರೆ. ಇಲ್ಲಿ ನಮ್ಮ ಅಜ್ಜಿ ಕೂತಿದ್ದಾರೆ, ಅವ್ರು ಶೋಭಾನಿಗೆ ಹಾಡು ಹಾಡ್ತಾರಂತೆ. ಇಲ್ಲಿಬ್ಬರು ಅಣ್ಣವರಿದ್ದಾರೆ, ಅವ್ರು ಕನ್ನಡದ ಬಗ್ಗೆ ಮಾತಾಡ್ತಾರಂತೆ. ಸೊ ಓವರಾಲ್ ನಾನು ಹೇಳ್ತಿರೋದು ಏನಪ್ಪ ಅಂತಂದರೆ, ನಮ್ಮ ಸಂಸ್ಕೃತಿ ನಿಮಗೆ ಸಿಗೋದು ಹಳ್ಳೀಲಿ ಮಾತ್ರ. ಈ ಸಂಕ್ರಾಂತಿ ಹಬ್ಬನ ನಾವು ಈ ಒಂದು ಹಳ್ಳಿಲಿ ಆಚರಿಸ್ತಾ ಇದ್ದೀವಿ, ಬಳಗುಂದ ಊರಲ್ಲಿ. ಸೊ ನಿಜವಾಗ್ಲಿ ಭಾಳ ಖುಷಿ ಆಗ್ತಾ ಇದೆ. ಈಗ ನನ್ನ ಜೊತೆ ಯಾರೋ ಇರಬೇಕಾಯ್ತಲ್ವ, ಯಾರೋ ಇದ್ದ ನನ್ನ ಜೊತೆ. ಹಾಂ, ಕರೆಕ್ಟು, ಅಮಿತ್ ಇದ್ದ ಅಲ್ವ ನನ್ನ ಜೊತೆ. ಎಲ್ಲಿಗೆ ಹೋದ ಅವನು, ಇಲ್ಲೆಲ್ಲಾದರೂ ಔಸ್ಕೊಂಡಿದ್ದಾನಾ, ಏನು ಕತೆ? ಹಾಂ, ಎಲ್ಲರೂ ನೋಡಿದ್ರ ಅಮಿತ್, ಅಮಿತ್ ಇಲ್ಲ, ಎಲ್ಲೂ ಕಾಣ್ತಾ. ಇವನು ಅವನೇ ಅಲ್ವಾ, ಏನ ಮಾಡ್ತಾ ಇದೆಯಾ ಅಲ್ಲಿ? ಕಿತ್ತಿರ ಕಡಲೆ ಕಣ್ಣ ವಾಪಸ್ ನೆಡ್ತಿದೆ, ಕೇಳದ್ ನೋಡು, ತಿಂತಿದ್ದೆ ಕಣ ಕಡಲೆಕಾಯಿನಲೆ. ಯಾರನ್ನ ಕೇಳಿ ಕಡಲೆಕಾಯ್ತಿಂತ ಇದ್ಯೋ? ನನ್ನ ಹೊಟ್ಟೆನ ಕೇಳಿ ಕಡಲೆಕಾಯ್ತಿದ್ದೀನಿ ಕಣ. ನಿಂಗೆ ನಾಚಿಕೆ ಆಗಲ್ವೇನಲ್ಲ, ಯಾರ್ದು ಹೊಲ, ಯಾರು ಬಿತ್ತಿರೋದು, ಅವ್ರಿಗೆ ಹೇಳದೆ ಕೇಳ್ದೇನೆ ನೀನ್ ಕಡಲೆಕಾಯಿ ಕಿತ್ತು ತಿಂತ ಇದೆಯಲ್ಲ, ನನಗೂ ಚೊಕ್ಕಳು. ಅಜ್ಜಿ ಅವನ ಅದ್ಯಾವ್ದೋ ಶೋಭಾ ನಾಡು ಅನ್ನಲ್ಲ, ಆ ಶೋಭಾ ನಾಡು ಈ ಶೋಭನ ಮಾಡ್ಕೋಬೇಕಾದ್ರೆ ಆಡೋದು ಶೋಭನ ಮಾಡ್ಕೋಬೇಕಾದ್ರೆ ದೇವ್ರ ಪೂಜೆ ಮಾಡುವಾಗ ದೇವ್ರ ಹಾಡ ಆಡ್ತಾರೆ. ಓ, ಇದು ಬೇರೆ ಆಡ್ಕೊಳಲು, ಆ ಶೋಭಾ ನಾಡು ಶೋಭನ ಮಾಡ್ಕೋಬೇಕಾರೆ. ಅವಾಗ್ಲೇ ಹೇಳಲಿಲ್ವೇ ನಾನು ನಿನ್ಗೆ, ಅಜ್ಜಿ ನೀವು ಬೇಜಾರ ಮಾಡ್ಕೋಬೇಡಿ, ಇನ್ನು ಹುಡ್ಗಂಗ್ ಮದ್ವೆ ಆಗಿಲ್ವಲ್ಲ, ಅದಕ್ಕೆ ಅರ್ಜೆಂಟು. ಸರಿ, ಓಕೆ, ಪ್ರಶ್ನೆಗಳನ್ನ ಕೇಳ್ತಾನೆ. ಈಗ ನನಗಿಂತ ಅರ್ಜೆಂಟು ಈ ಅಜ್ಜಿಗೆ ಯಾವಾಗಿಂದ ಮೈಕ್ ಕೊಡು ಆಡ್ತೀನಿ, ಮೈಕ್ ಕೊಡು ಆಡ್ತೀನಿ ಅಂತವ್ರೆ. ನಾನು ಕೊಡ್ಲಿಲ್ಲ ಅಂದ್ರೆ ಅವ ಅಜ್ಜಿ ಕಚ್ಕೊಂಡಿರ ಅಲ್ಲೆಲ್ಲ ಕಚ್ಬಿಡ್ತಾರೆ. ಆಮೇಲೆ ಅವ್ರಿಗಿಂತ ಜಾಸ್ತಿ ಅರ್ಜೆಂಟು ಈ ಅಣ್ಣವ್ರಿಗಿದೆ. ಫಸ್ಟ್ ಇವ್ರ ಹತ್ರ ಮಾತಾಡ್ಸೋಣ. ನಾನು ಹೇಳಕ್ ಬಂದಿದ್ದು ಏನಪ್ಪ ಅಂತಂದ್ರೆ, ಫ್ರೆಶ್ ಆಗಿರೋ ಜೋಳ, ಕಡಲೆಕಾಯಿ, ಕಬ್ಬು, ಇದನ್ನೆಲ್ಲ ನಾವು ಸರೌಂಡ್ ಮಾಡ್ಕೊಂಡು ಕೂತಿದೀವಿ. ಅದು ನಮ್ಮ ಪ್ರೀತಿಯ ಹಳ್ಳಿ ಜನ. ಇದಕ್ಕಿಂತ ಇನ್ನೇನು ಬೇಕು ಅಲ್ವಾ, ಈ ಜಾಗಕ್ಕಿಂತ ಖುಷಿ ನೆಲೆಸಿಗತ್ತೇಳಿ.
ಅಣ್ಣ ನಿಮ್ಮ ಹೆಸರೇನು? ನಮ್ಮ ಹೆಸರು ದುಗ್ಗೇಗೌಡ್ರು ಅಂತ. ಆ ದುಗ್ಗೇಗೌಡ್ರೆ, ಇವಾಗ ನಾವು ಕಣಜದ ಪೂಜೆ ಮಾಡ್ತಾ ಇದೀವಿ. ಈ ಕಣಜದ ಪೂಜೆ ಅಂತಂದ್ರೆ ಏನು, ಯಾಕೆ ಮಾಡ್ತಾರೆ, ಹೇಗ್ ಮಾಡ್ತಾರೆ ಅದನ್ನ ಸ್ವಲ್ಪ. ಕಣ ಪೂಜೆನಾ? ರಾಶಿ ಪೂಜೆ. ಓಕೆ, ಏನೇನು ಹೆಸರುಗಳಿದಾವೆ? ನಾನು ರಶ್ಮಿ ಅಂದಿಲ್ಲ, ರಾಶಿ ಅಂದಿದ್ದು. ಪಾ, ಯಾರು ಇದ್ರೆ ನೋಡಿ, ಹಳ್ಳಿಲಿ ಹುಡುಗಿ ಯಾರಾದ್ರೂ ಸಿಕ್ಕಿದ್ರೆ ಅರಡಲ್ಲ ಅವ್ರು ನಾಚ್ಕೊಂತವ್ರೆ. ಓ, ರಶ್ಮಿನ ಅವ್ರ ಹೆಸರು ಅದಕ್ಕೆ ನೋಡು, ಸೆಟ್ ಆಗ್ಬೋದು. ಸರಿ, ರಾಶಿ ಪೂಜೆ ಅಂತ ನಾವು ಮಾಡ್ತೀವಲ್ಲ, ಯಾಕೆ ಮಾಡ್ತೀವಿ, ಹೇಗ್ ಮಾಡ್ತೀವಿ ಸ್ವಲ್ಪ ಹೇಳಿ ದುಗ್ಗೇಗೌಡ. ಇದು ಹಿಂದೆ ನಮ್ಮ ತಾತರು ನಮ್ಮ ತಾಯಿ ಕಾಲದ ತಾಯಿದ್ದಿರು ಎಲ್ಲ ಇದು ನಡ್ಸ್ಕೊಂಬಂದ್ಬಿಟ್ಟವ್ರಿ, ಅದರಿಂದ ಇದು ನಾವು ಇವತ್ತು ಅದನ್ನು ನಡ್ಸ್ಕೊಂಡು ಹೋಯ್ತಾ ಇದ್ದೀವಿ. ನೀವು ನಡ್ಸ್ಕೊಂಬಂದ್ಬಿಟ್ಟವ್ರೆ ಅನ್ನೋದು ಯಾಕಾರು ನಡ್ಸ್ಕೊಂಬಂದ್ರು ಅನ್ನೋ ಥರ ಇದೆ? ಇಲ್ಲ ಇಲ್ಲ, ಹೇಳಿದಂಗೆ ಮಾಡಲೇಬೇಕು. ಈ ಪೂಜೆ ರಾಶಿ ಪೂಜೆ, ನಾವು 10 ಸೇರು ಬೆಳಿಲಿ, 5 ಗಂಟೆ ಬೆಳಿಲಿ, 10 ಗಂಟೆ ಬೆಳಿಲಿ, ರಾಶಿ ಪೂಜೆ ಮಾಡಲೇಬೇಕು. ಇದು ನಮ್ಮ ತಾಯಿ ಸಮಾನ. ಓಕೆ, ನಿಮ್ಮ ತಾಯಿ ಸಮಾನ. ಹ್ಞೂ, ತಾಯಿ ಸಮಾನ. ಇದೇ ಈ ಒಂದು ರಾಶಿ ಪೂಜೆ ಒಂದು ವೈಶಿಷ್ಟ್ಯ. ಸಂತೋಷ. ಆಮೇಲೆ ಎಲ್ಲಿ ಅಜ್ಜಿ ಏನಾರು ಒಡೆದ್ರೇನೋ ಮೈಕು ಅಂತ ಕೊಚ್ಚು ಬಿಡ್ತಾರ ಅಷ್ಟೇ, ಬಿಡ್ಲಿಲ್ಲ ಅಂತಂದ್ರೆ. ಓಕೆ ಅಜ್ಜಿ, ಅವಾಗಿಂದ ಮೈಕ್ ಕೊಡು ಆಡ್ತೀನಿ, ಮೈಕ್ ಕೊಡು ಆಡ್ತೀನಿ ಅಂತಿದ್ದಾಳೆ. ತಕೋ ಅಜ್ಜಿ ಮೈಕು, ನಾನು ಎಲ್ಲ ನಿಂದೆ, ಅದು ಏನ್ ಬೇಕಾರ ಮಾಡ್ಕೋದು, ಏನ್ ಬೇಕಾರ ಆಡ್ಕೋ. ಅಲ್ಲಿ ಕೊಡಿಲಿ ಅಂತೆ, ಒಳ್ಳೆ ಲಾಂಗ್ ಲಾಂಗ್ ಇಸ್ಕೊಳ್ತಾರೆ ಇಸ್ಕತ. ಈ ವಜ್ಜಿ ಹೆಂಗೆ ಅಂದ್ರೆ, ತಿಂಗಳು ಮುಳುಗಿದವ ಮುಳುಗಿದವ ಅನ್ಕೊಂಡು ತಿಂಗಳಾದ್ರೂ ಹಾಡು ಮುಗಿಸಲ್ಲ. ಅಜ್ಜಿ ತುಂಬಾ ಚೆನ್ನಾಗಿ ಆಡಿ ಸುಸ್ತಾಗಿದ್ದಾರೆ, ತಗೊಳ್ಳಿ ಕಳ್ಳೆ ಕೈ ಯಾಡುವ. ಅದ್ಯಾಕಜ್ಜಿ ಹಂಗಲ್ಲ, ಅಲ್ಲಿಲ್ವ ಆ ಹಾಡಲ್ಲಿ, ಅದು ಬಾಕ್ತು ಇದು ಬಾಕ್ತು ಏನೇನೋ ಬಾಕ್ತು ಅನ್ಕೊಂಡು ಎಲ್ಲ ಬಗ್ಸಿದ್ರು, ಆದ್ರೆ ಅಜ್ಜಿ ಸೊಂಟ ಮಾತ್ರ ಬಗ್ಗಿಲ್ಲ ನೋಡಿ. ಲಾಂಗು ಅಜ್ಜಿ, ನನ್ ಮದ್ವೆ ಆಗ್ತೀಯಾ? ಅಷ್ಟೊಂದು ಬರಗೆಟ್ಟೋಗಿದ್ಯೇನೋ ಅಜ್ಜಿ. ಒಳ್ಳೆ ಲತಾ ಮಂಗೇಶ್ಕರ್ ತರ ಹಾಡೋಳು ಸುಮ್ಮನೆ, ಮದುವೆ ಮಾಡ್ಕೊಂಡ್ರೆ ದಿನ ಹಾಡು ಕೇಳ್ಬೋದು ಅಲ್ವಾ? ಆಸೆಪಟ್ಟೆ ಹಾಡು ಕೇಳಕ್ಕೆ. ಇಲ್ಲ ಇನ್ನೇನ್ ಮತ್ತೆ ಹೇಳಿ ಅಜ್ಜಿ, ನನ್ ಮದ್ವೆ ಆಗಲ್ವಂಗ್ರೆ. ಓಕೆ ಸರಿ ಅಜ್ಜಿ, ಈಗ ಅವರು ಯಾಕೆ ನಾವು ಇದನ್ನೆಲ್ಲ ಮಾಡ್ತೀವಿ ಅಂತ ಹೇಳಿದ್ರು, ನೀವು ಹಾಡು ಮುಖಾಂತರ ಒಳ್ಳೇದಾಗ್ಲಿ ಅಂತ ಹಾಡ್ನ ಹೇಳಿದ್ರಿ, ಈಗ ತಡೆ ಯಾಕೆ? ಎಲ್ರು ಹೋಗ್ಬಿಟ್ಟು ಪೂಜೆ ಮಾಡ್ಬಿಡೋಣ. ಹಾ, ಬನ್ನಿ ಮತ್ತೆ ಬನ್ನಿ, ರಾಶಿ ಪೂಜೆ ಮಾಡೋಣ. ಓಕೆ, ಎಲ್ಲ ನೋಡ್ತಾ ಇರೋ ವೀಕ್ಷಕರಿಗೆ, ಇವಾಗ ನಾವು ಈ ಒಂದು ರಾಶಿಗೆ ಪೂಜೆನ ಸಲ್ಲಿಸ್ತಾ ಇದ್ದೀವಿ ನಿಮ್ಮ ಒಂದು ಮುಖಾಂತರ. ಇಡೀ ರಾಜ್ಯದ ಜನತೆಗೆ, ಎಲ್ಲ ರೈತರಿಗೂ ಕೂಡ ಒಳ್ಳೇದಾಗಲಿ, ವರ್ಷ ಅವ್ರು ಅನ್ಕೊಂಡಂಗೆ ಮಳೆ ಬೆಳೆ ಎಲ್ಲವೂ ಆಗಿ ಅವರಲ್ಲಿರೋ ಒಂದು ಕಷ್ಟ ದೂರ ಆಗಲಿ ಅಂತ ಈ ಊರಿನ ರೈತರು ಸೇರಿಕೊಂಡು, ಆ ವರ ಕೊಡ್ತು, ಈ ಊರಿನ ರೈತರು ಸೇರಿಕೊಂಡು ಪೂಜೆನ ಮಾಡ್ತಾ ಇದ್ದೀವಿ. ಹಾಗಿದ್ರೆ ತಡೆ ಯಾಕೆ, ಪೂಜೆ ಮಾಡೋಣವಾ? ಮಾಡಿ ದೊಡ್ಡವರೇ ಪೂಜೆನ. ಬೆಟ್ಟದ ಮೆಗಲ ಬಳಪ ಕೊಟ್ಟೆ ಚೋರುಣ ಮಾಡೆ, ಕೊಟ್ಟೆ ಚೋರುಣವಾದ ಮಾಡೆ, ಪೂಜೆ ಮಾಡನ ಬಲ್ಲಿರೆ ಗಂಗಮ್ಮ ತಾಯ, ಕರೆದು ಬರುವನ ಬನ್ನಿರೆ, ಕೊಟ್ಟೆ ಚೋರುಣವಾದ ಮಾಡಿ ಮಲ್ಲೆ, ಪೂಜೆ ಮಾಡನ ಬಲ್ಲಿರೆ ಗಂಗಮ್ಮ ತಾಯ, ಕರೆದು ಬರುವನ ಬನ್ನಿರೆ.
ಒಟ್ಟಿನಲ್ಲಿ ಈ ವರ್ಷ ಆ ಒಂದು ಐಶ್ವರ್ಯ ಲಕ್ಷ್ಮಿ, ಧಾನ್ಯ ಲಕ್ಷ್ಮಿ, ಎಲ್ಲ ಲಕ್ಷ್ಮಿಯವರು ಕೂಡ ಎಲ್ಲ ರೈತರಿಗೂ ಒಲೀಲಿ, ಪ್ರತಿಯೊಬ್ಬರಿಗೂ ಒಲೀಲಿ, ಇರೋ ಒಂದು ಬರಗಾಲನ ನೀಗಿಸಿ ಒಂದು ಒಳ್ಳೆ ಕಾಲ, ಶುಭ ಕಾಲ ಬರೋ ಥರ ಮಾಡಲಿ ಅಂತ ಎಲ್ಲರೂ ಪರವಾಗಿ ಕೇಳ್ಕೊತಾ, ಪ್ರತಿಯೊಬ್ಬ ವೀಕ್ಷಕರಿಗೂ ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ ಅಂತ ಈ ಸಂಕ್ರಾಂತಿಯಿಂದ ನಾನು ಕೇಳ್ಕೊತಾ ಎಲ್ರಿಗೂ ಒಳ್ಳೇದಾಗ್ಲಾ, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು.